ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಸಾಮಾನ್ಯವಾಗಿ ಮನೆಯಲ್ಲಿ ಯಾರಾದರೂ ಸತ್ತು ಹೋದರೆ ಅವರ ಒಂದು ಫೋಟೋವನ್ನು ಮನೆಯಲ್ಲಿ ನಾವು ಹಾಕೊಳ್ತೀವಿ. ಅದಕ್ಕೆ ಹಲವಾರು ಕಾರಣಗಳಿವೆ. ಒಂದು, ಅವರ ನೆನಪು ಸದಾ ನಮ್ಮ ಮನಸ್ಸಿನಲ್ಲಿ ಉಳಿಯಲಿ ಅನ್ನೋದಕ್ಕೂ ಕೂಡ ಹಾಕೊಳ್ತೀವಿ. ಹಾಗೆಯೇ ತುಂಬ ವರ್ಷಗಳು ಕಳೆದೋದ್ರೆ ಅವರ ಮುಖದ ಛಾಯೆ ನಮಗೆ ಮರೆತೋಗುತ್ತೆ. ಅಂದರೆ ಯಾವ ರೀತಿಯಾಗಿ ಅವರಿದ್ರು, ಅವ್ರ ಮುಖ ಯಾವ ರೀತಿಯಾಗಿತ್ತು ಅನ್ನೋದು ಕೂಡ ನಮಗೆ ಮರೆತೋಗುತ್ತೆ. ಆ ಕಾರಣಕ್ಕಾಗಿ ಕೂಡ ನಾವು ಮರೆತೋಗ್ಬಾರ್ದು, ಅವ್ರು ಯಾವ ರೀತಿಯಾಗಿದ್ದರು ಮರೆತೋಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಕೂಡ ಫೋಟೋವನ್ನು ಹಾಕೊಳ್ತೀವಿ. ಜೊತೆಗೆ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಿಮ್ಮ ತಾತ ಈ ಥರ ಇದ್ರು, ನಿಮ್ಮ ಅಜ್ಜಿ ಈ ಥರ ಇದ್ರು, ನಿಮ್ಮ ಚಿಕ್ಕಪ್ಪ ನಿಮ್ಮ ದೊಡ್ಡಪ್ಪ ಎಲ್ಲ ಈ ಥರ ಇದ್ರು ಅಂತ ತೋರಿಸೋದಕ್ಕೂ ಕೂಡ ನಾವು, ಅದು ಒಂದು ಕಾರಣ. ಹಾಗಾಗಿ ಕೂಡ ನಾವು ಸತ್ತವರ ಫೋಟೋವನ್ನು ಮನೆಯಲ್ಲಿ ಹಾಕೊಳ್ತೀವಿ. ಹಾಗೆಯೇ ಇನ್ನೊಂದೇನೆಂದರೆ, ಈ ಸತ್ತವರ ಹಿರಿಯರ ಫೋಟೋ ಮನೆಯಲ್ಲಿ ಇದ್ದರೆ ಅವರ ಆಶೀರ್ವಾದದಿಂದ ನಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗಿರುತ್ತದೆ ಅನ್ನೋ ಕಾರಣಕ್ಕಾಗಿ ಕೂಡ ನಾವು ಸತ್ತವರ ಫೋಟೋವನ್ನು ಮನೆಯಲ್ಲಿ ಹಾಕೊಳ್ತೀವಿ. ಜೊತೆಗೆ ಪಿತೃಪಕ್ಷದ ಸಮಯದಲ್ಲಿ ನಾವು ಪಿತೃಗಳಿಗೆ ಶ್ರಾದ್ದವನ್ನು ಮಾಡಬೇಕು, ಪಿಂಡದಾನವನ್ನು ಮಾಡಬೇಕು. ಹಾಗೆಯೇ ಅವರು ಸತ್ತಂಥ ದಿನದಲ್ಲೂ ಕೂಡ ಅವರಿಗೆ ಪಿಂಡದಾನ ಮತ್ತು ಶ್ರಾದ್ದವನ್ನು ಮಾಡಿ ಅವರ ಆತ್ಮಗಳನ್ನು ಸಂತೃಪ್ತಿಗೊಳಿಸಬೇಕು. ಆಗ ಮಾತ್ರ ಮನೆಯಲ್ಲಿ ಸುಖ ಶಾಂತಿ ಅನ್ನೋದು ನೆಲೆಸುತ್ತೆ. ಹಾಗಾದರೆ ಈ ಸತ್ತವರ ಫೋಟೋವನ್ನು ಮನೆಯ ನಾವು ಯಾವ ಜಾಗದಲ್ಲಿ ಇಡಬೇಕು, ಯಾವ ಒಂದು ದಿಕ್ಕಿನಲ್ಲಿ ಇಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಜೊತೆಗೆ ಅಮಾವಾಸ್ಯ ದಿನದಂದು ಸತ್ತವರ ಫೋಟೋ ಮುಂದೆ ಈ ಒಂದು ಕೆಲಸ ಮಾಡಿದರೆ ಮನೆಯಲ್ಲಿ ಸಂಪತ್ತಿನ ಕೊರತೆ ಅನ್ನೋದು ಬರೋದಿಲ್ಲ, ಯಾವುದೇ ಒಂದು ಕಷ್ಟಗಳು ಕೂಡ ಎದುರಾಗೋದಿಲ್ಲ. ಯಾವ ಕೆಲಸ ಅನ್ನೋದನ್ನು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡಿ. ಹೆಚ್ಚಾಗಿ ಏನು ಮಾಡ್ತಾರೆ ಅಂದರೆ, ಯಾರಾದರೂ ಮನೆಯಲ್ಲಿ ಸತ್ತೋಗಿದ್ರೆ ಅವರ ಒಂದು ಫೋಟೋವನ್ನು ಮಾಡಿಸಿಟ್ಟು ಮನೆಯ ಲಿವಿಂಗ್ ರೂಮ್ನಲ್ಲಿ ಇಡ್ತಾರೆ, ಮನೆಯ ಹಾಲ್ನಲ್ಲಿ ಆ ಫೋಟೋವನ್ನು ಇಡ್ತಾರೆ. ಇನ್ನೂ ಕೆಲವೊಬ್ಬರು ಬೆಡ್ರೂಮಲ್ಲೂ ಕೂಡ ಇಡ್ತಾರೆ. ಇನ್ನೂ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ದೇವರ ಕೋಣೆಯಲ್ಲೂ ಕೂಡ ಇಡ್ತಾರೆ. ಅವರಿಗೆ ಎಲ್ಲಿ ಮನೆಯಲ್ಲಿ ಯಾವ ಎಲ್ಲಿ ಜಾಗ ಸಿಗುತ್ತೋ ಆ ಜಾಗದಲ್ಲಿ ಅವರು ಸತ್ತವರ ಫೋಟೋವನ್ನು ಇಡ್ತಾರೆ. ಎಲ್ಲಿ ಇಡಬೇಕು ಅನ್ನೋದು ಒಂದು ಚೂರು ಸಹ ಗೊತ್ತಿರೋದಿಲ್ಲ. ಯಾಕೆಂದರೆ ಸತ್ತವರ ಫೋಟೋವನ್ನು ನಾವು ಜಾಗೃತಿಯಾಗಿ ಯಾವ ಜಾಗದಲ್ಲಿ ಇಡಬೇಕು, ಯಾವ ದಿಕ್ಕಿನಲ್ಲಿ ಇಡಬೇಕು ಅಂತ ತಿಳ್ಕೊಂಡು ಆ ಜಾಗದಲ್ಲಿ ಇಟ್ಟರೆ ಮಾತ್ರ ಒಳ್ಳೆಯದು. ಇಲ್ಲಾಂದರೆ ನೀವು ಯಾವುದ್ಯಾವುದೋ ದಿಕ್ಕಿನಲ್ಲಿ ಎಲ್ಲೆಲ್ಲೋ ಯಾವುದ್ಯಾವುದೋ ಜಾಗದಲ್ಲಿ ಇಟ್ಟರೆ ಖಂಡಿತವಾಗಿಯೂ ಕೂಡ ಕಷ್ಟಗಳು ಎದುರಾಗುತ್ತವೆ. ಮನೆಯಲ್ಲಿ ಹಿರಿಯರ ಫೋಟೋವನ್ನು ಇಡಬೇಕಾದ್ರೆ ತುಂಬಾ ಜಾಗರೂಕವಾಗಿ ಇಡಬೇಕು. ಜಾಗ ಇದೆ ಅಂತ ಹೇಳಿ ಎಲ್ಲೆಂದರಲ್ಲಿ ಹಾಕೋ ಹಾಗಿಲ್ಲ. ಹೆಚ್ಚಾಗಿ ಸತ್ತವರ ಫೋಟೋವನ್ನು ಲಿವಿಂಗ್ ರೂಮ್ನಲ್ಲೇ ಹಾಕೋದು. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಎಲ್ಲರಿಗೂ ಕಾಣುವಂತೆ ಸತ್ತವರ ಫೋಟೋವನ್ನು ಹಾಕಬಾರದು. ಅದರಲ್ಲೂ ಹೊರಗಡೆಯಿಂದ ಯಾರಾದರೂ ಮನೆ ಒಳಗೆ ಬಂದಾಗ ಅವರಿಗೆ ಕಾಣುವಂತೆ ಫೋಟೋವನ್ನು ಇಡಲೇಬಾರದು. ಇದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದಂತೆ. ಹಾಗಾಗಿ ಲಿವಿಂಗ್ ರೂಮ್ನಲ್ಲೇ ಹಾಕಿ ಸ್ವಲ್ಪ ಸೈಡ್ ಮಾಡಿ, ಸ್ವಲ್ಪ ಮರೆಮಾಚಿದ ರೀತಿಯಲ್ಲಿ ಸತ್ತವರ ಫೋಟೋವನ್ನು ಮನೆಯಲ್ಲಿ ಹಾಕಿ. ಹಾಗೆಯೇ ಬೆಡ್ರೂಮಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಸತ್ತ ವ್ಯಕ್ತಿಯ ಫೋಟೋವನ್ನು ಹಾಕಬೇಡಿ. ಯಾಕೆಂದರೆ ಗಂಡ ಹೆಂಡತಿಯ ಮಧ್ಯೆ ಕಲಹಗಳು ಜಗಳಗಳು ಜಾಸ್ತಿ ಆಗ್ತವಂತೆ. ಹಾಗಾಗಿ ಬೆಡ್ರೂಮಲ್ಲಿ ಹಾಕಬೇಡಿ, ಲಿವಿಂಗ್ ರೂಮ್ನಲ್ಲೇ ಹಾಕಿ. ಸ್ವಲ್ಪ ಮರೆ ಆಗುವಂಥ ಜಾಗದಲ್ಲಿ, ಅಂದರೆ ಯಾರಿಗೂ ಕೂಡ ಜಾಸ್ತಿ ಕಾಣದೇ ಇರುವಂತಹ ಜಾಗದಲ್ಲಿ ಸತ್ತವರ ಫೋಟೋವನ್ನು ಹಾಕಿ. ಹಾಗೆ ಇನ್ನೂ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಸತ್ತವರು ದೇವರು ಅಂತ ಹೇಳಿ ಅವರ ಫೋಟೋವನ್ನು ತೊಗೊಂಡೋಗಿ ದೇವರ ಕೋಣೆಯಲ್ಲಿ ಇಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಸತ್ತವರನ್ನು ನಾವು ದೇವರಿಗೆ ಹೋಲಿಕೆ ಮಾಡ್ತೀವಿ. ಹಾಗಂತ ಹೇಳಿ ನಾವು ಅವರ ಫೋಟೋವನ್ನು ದೇವರ ಕೋಣೆಯಲ್ಲಿ, ದೇವರ ಫೋಟೋಗಳ ಪಕ್ಕದಲ್ಲಿ, ಅಕ್ಕಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಡೋದಕ್ಕೆ ಹೋಗಬೇಡಿ. ಅಂಥ ತಪ್ಪನ್ನು ಮಾತ್ರ ಮಾಡಲೇಬೇಡಿ. ಅದರಿಂದ ಮನೆಯಲ್ಲಿ ನಿಜವಾಗ್ಲೂ ಕೂಡ ಅಶಾಂತಿ ಅನ್ನೋದು ಉಂಟಾಗುತ್ತೆ, ನೆಮ್ಮದಿನೇ ಇರೋದಿಲ್ಲ ಮನೆಯಲ್ಲಿ. ಹಾಗಾಗಿ ಸತ್ತವರ ಫೋಟೋವನ್ನು ಯಾವುದೇ ಕಾರಣಕ್ಕೂ ಕೂಡ ದೇವರ ಮನೆಯಲ್ಲಿ, ದೇವರಿಗೆ ಸಮಾನ ಆಗಿರ್ಬೋದು, ಯಾಕೆಂದರೆ ಅವರವರ ಭಾವನೆಯಲ್ಲಿ ಅವರವರ ಪ್ರೀತಿಯಲ್ಲಿ ದೇವರಿಗೆ ಸಮಾನ ಅಂತಲೇ ಹೇಳ್ತಾರೆ, ಆದರೆ ದೇವರ ಕೋಣೆಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಇಡೋದಕ್ಕೆ ಹೋಗಬೇಡಿ. ಇನ್ನು ಯಾವ ದಿಕ್ಕಿನಲ್ಲಿ ಸತ್ತವರ ಫೋಟೋವನ್ನು ಇಡಬೇಕು ಅಂದರೆ, ವಾಸ್ತುಶಾಸ್ತ್ರದ ಪ್ರಕಾರ ಪೂರ್ವಜರ ಫೋಟೋವನ್ನು ಯಾವಾಗಲೂ ನಾವು ಉತ್ತರ ದಿಕ್ಕಿನಲ್ಲಿ ಇಡಬೇಕು. ಕೆಲವೊಬ್ಬರು ದಕ್ಷಿಣ ದಿಕ್ಕಿನಲ್ಲಿ ಇಡಬೇಕು ಅಂತ ಹೇಳ್ತಾರೆ, ಅಲ್ಲ, ಉತ್ತರ ದಿಕ್ಕಿನಲ್ಲಿ ಇಡಬೇಕು. ದಕ್ಷಿಣ ದಿಕ್ಕನ್ನು ಪೂರ್ವಜರ ಫೋಟೋ, ಪೂರ್ವಜರ ಮುಖ ನೋಡ್ತಾ ಇರಬೇಕು, ದಕ್ಷಿಣ ದಿಕ್ಕಿನ ಕಡೆಗೆ ನೋಡ್ತಾ ಇರಬೇಕು. ಆ ರೀತಿಯಾಗಿ ಫೋಟೋವನ್ನು ಇಡಬೇಕು. ಅಂದರೆ ಉತ್ತರ ದಿಕ್ಕಿನ ಗೋಡೆಗೆ, ಉತ್ತರ ದಿಕ್ಕಿನ ಕಡೆಗೆ ಇರುವಂತಹ ಗೋಡೆಗೆ ಸತ್ತವರ ಫೋಟೋವನ್ನು ಹಾಕಿ ಅವರ ಚಿತ್ರವು ದಕ್ಷಿಣ ದಿಕ್ಕಿಗೆ ಮುಖ ಮಾಡುವಂತೆ ಇರಬೇಕು. ಆ ರೀತಿಯಾಗಿ ಸತ್ತವರ ಫೋಟೋವನ್ನು ಹಾಕಿ. ಹಾಗೆಯೇ ಯಾವುದೇ ಕಾರಣಕ್ಕೂ ಕೂಡ ದಕ್ಷಿಣ ದಿಕ್ಕಿನ ಮತ್ತು ಪಶ್ಚಿಮ ದಿಕ್ಕಿನ ಗೋಡೆಗಳ ಮೇಲೆ ಸತ್ತವರ ಫೋಟೋವನ್ನು ಹಾಕಲೇಬಾರದು. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ದಕ್ಷಿಣ ದಿಕ್ಕಿಗೆ ಹಾಕಬೇಕು ಅಂತೇಳಿ ದಕ್ಷಿಣ ದಿಕ್ಕಿಗೆ ಇರುವಂಥ ಗೋಡೆಗೆ ಸತ್ತವರ ಫೋಟೋವನ್ನು ಹಾಕ್ತಾರೆ. ಆ ರೀತಿಯಾಗಿ ಮಾಡಬೇಡಿ. ಉತ್ತರ ದಿಕ್ಕಿಗೆ ಇರುವಂಥ ಗೋಡೆಗೆ ಸತ್ತವರ ಫೋಟೋವನ್ನು ಹಾಕಿ ಆ ಸತ್ತವರ ಫೋಟೋ ದಕ್ಷಿಣ ದಿಕ್ಕಿನ ಕಡೆಗೆ ನೋಡ್ತಾ ಇರಬೇಕು. ಆ ರೀತಿಯಾಗಿ ಮನೆಯಲ್ಲಿ ಸತ್ತವರ ಫೋಟೋವನ್ನು ಹಾಕಬೇಕು, ಅದೇ ಸರಿಯಾದದ್ದು.
ಕೆಲವೊಬ್ಬರು ಸತ್ತವರ ಫೋಟೋವನ್ನು ಮನೆಯಲ್ಲಿ ಯಾವ ದಿಕ್ಕಿನಲ್ಲಿ ಇಡಬೇಕು, ಯಾವ ಜಾಗದಲ್ಲಿ ಇಡಬೇಕು, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಎಲ್ಲೋ ಒಂದು ಜಾಗದಲ್ಲಿ ಯಾವುದೋ ಒಂದು ದಿಕ್ಕಿನಲ್ಲಿ ಇಟ್ಬಿಡ್ತಾರೆ. ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಯಾವ ದಿಕ್ಕಿನಲ್ಲಿ ಇಡಬೇಕು, ಎಲ್ಲಿ ಇಡಬೇಕು ತಿಳ್ಕೊಂಡು ಇಟ್ರೇ ಆ ಮನೆಗೆ ಒಳ್ಳೆಯದಾಗೋದು. ಇನ್ನೊಂದೇನಂದರೆ ಅಮಾವಾಸ್ಯ ದಿನದಂದು ನಾವು ಸತ್ತವರ ಫೋಟೋ ಮುಂದೆ ಒಂದು ಕೆಲಸ ಮಾಡಬೇಕು. ಏನಂದರೆ ಯಾರು ಸತ್ತೋಗಿರ್ತಾರೋ ಅವರಿಗೆ ಇಷ್ಟವಾಗುವಂಥ ಒಂದು ತಿನಿಸನ್ನಾದರೂ ಪ್ರತಿ ಅಮಾವಾಸ್ಯ ದಿನದಂದು ಅವರ ಫೋಟೋ ಮುಂದೆ ಇಟ್ಟು ಆ ಪೂಜೆಯನ್ನು ಮಾಡಿ ತುಂಬಾನೇ ಒಳ್ಳೆಯದು. ಯಾಕೆಂದರೆ ಈ ಪಿತೃ ಪೂಜೆ ಮಾಡೋದ್ರಿಂದ ತುಂಬಾನೇ ಫಲಗಳನ್ನು ಪಡಿಬೋದಂತೆ. ಅದರಲ್ಲೂ ನಮಗೆ ಅಂತಲ್ಲ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮೊಮ್ಮಕ್ಕಳಿಗೂ ಕೂಡ ಅದರಿಂದ ಒಳ್ಳೆಯದಾಗುತ್ತೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.